ಬೆಂಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಳಗ್ಗೆ 3 ಗಂಟೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಆರಂಭ ಆಗಿದೆ. ದೊಡ್ಡ ಗಣಪತಿಗೆ ವಿಶೇಷ ಅಭಿಷೇಕ ಹಾಗೂ ಮಂಗಳಾರತಿ ವಿಶೇಷ ಪೂಜೆ ಕೂಡ ಅಲ್ಲಿ ನೆರವೇರ್ತಾ ಇದೆ. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತಾದಿಗಳು ದರ್ಶನವನ್ನು ಪಡೀತಾ ಇದ್ದಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ವಿಕಲಚೇತನರಿಗೆ ಅಲ್ಲಿ ನೇರವಾಗಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಬೆಂಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಸೊ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿ ನಡೀತಾ ಇದೆ. ಬೆಳಗ್ಗೆ 3 ಗಂಟೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಆರಂಭ ಆಗಿದೆ. ದೊಡ್ಡ ಗಣಪತಿಗೆ ವಿಶೇಷ ಅಭಿಷೇಕ ಹಾಗೂ ಮಂಗಳಾರತಿ ಜೊತೆಗೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಸೊ ಬೆಳಗ್ಗೆಯಿಂದಲೇ ದರ್ಶನವನ್ನು ಪಡೀತಾ ಇದ್ದಾರೆ ಸಾವಿರಾರು ಭಕ್ತಾದಿಗಳು. 60 ವರ್ಷ ಮೇಲ್ಪಟ್ಟವರಿಗೆ ಜೊತೆಗೆ ವಿಕಲಚೇತನರಿಗೆ ಅಲ್ಲಿ ನೇರವಾಗಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಇನ್ನು ಕ್ಯೂ ನಿಂತು ದೇವರ ದರ್ಶನವನ್ನು ಬೆಳಗ್ಗೆ 3 ಗಂಟೆಯಿಂದ ಭಕ್ತಾದಿಗಳು ಕೂಡ ದರ್ಶನವನ್ನು ಪಡೀತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದ ಸಂಭ್ರಮ ಸಡಗರ. ಸೊ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ ಅಂತೇಳಿ, ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ. ಸೊ ಇವತ್ತು ಗೌರಿ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಹಜವಾಗಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಹೂ, ಹಣ್ಣು, ತರಕಾರಿ ಆದರೂ ಕೂಡ ಅಗತ್ಯಕ್ಕೆ ತಕ್ಕಂತೆ ಜನ ತೆಗೆದುಕೊಳ್ತಾ ಇದ್ದಾರೆ. ಅನಿವಾರ್ಯತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ. ಸೊ ಬಹಳ ಮುಖ್ಯವಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಜನ ಬಹಳ ಮುಖ್ಯವಾಗಿ ಸಿಲಿಕಾನ್ ಸಿಟಿಯಲ್ಲಿ ಜನ ಮುಂದಾಗಿದ್ದಾರೆ. ಸೊ ವಿಶೇಷವಾಗಿರುವಂಥ ಅಲಂಕಾರಗಳು ಯಾವ ರೀತಿಯಾಗಿ ಅಲ್ಲಿ ತಯಾರಿ ನಡೀತಾ ಇದೆ, ಹಬ್ಬದ ಸಡಗರ ಸಂಭ್ರಮ ಹೇಗಿದೆ ನೋಡಿ. ನೀವು ಏನು ನೋಡ್ತಾ ಇದ್ದೀರಿ ಅಲ್ಲ, ಇದು ದೊಡ್ಡ ಗಣಪತಿ ದೇವಸ್ಥಾನದ ದೃಶ್ಯಾವಳಿ, ಯಾವ ರೀತಿಯಾಗಿ ಅಲ್ಲಿ ಅಲಂಕಾರ ಮಾಡಲಾಗಿದೆ ಅಂತೇಳಿ ನೋಡಿ. ಅಲಂಕಾರ ಅಲ್ಲಿ ನೋಟು ಇದೆ, ಅಲ್ಲಿ 100 ರೂಪಾಯಿ 200 ರೂಪಾಯಿ ನೋಟಿನಿಂದ ಅಲಂಕಾರಗೊಂಡಿರುವಂಥ ದೇವಸ್ಥಾನ ಗಣಪತಿ ಹಬ್ಬವನ್ನು ಈ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಭಿನ್ನವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಲ್ಲಿ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಈ ಬಾರಿ ವಿಶೇಷವಾಗಿರುವಂಥ ಗಣಪತಿ ಹಬ್ಬವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಬೆಳಗ್ಗೆ 3 ಗಂಟೆಯಿಂದ ಅಲ್ಲಿ ಶುರುವಾಗಿದೆ ವಿಶೇಷ ಪೂಜೆ. ಸೊ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬೆಳಗ್ಗೆ 3 ಗಂಟೆಯಿಂದ ಸಾವಿರಾರು ಭಕ್ತಾದಿಗಳ ಆಗಮನ ಆಗಿದೆ. ಬೆಳಗ್ಗೆಯಿಂದ ಬರ್ತಾನೆ ಇದ್ದಾರೆ, ಬೆಳಗ್ಗೆ 3 ಗಂಟೆಯಿಂದ. ಸೊ ಬಹಳ ಮುಖ್ಯವಾಗಿ ಈ 60 ವರ್ಷ ಮೇಲ್ಪಟ್ಟವರಿಗೆ ಜೊತೆಗೆ ವಿಕಲಚೇತನರಿಗೆ ನೇರವಾಗಿ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬೆಳಗ್ಗೆಯಿಂದ ಕ್ಯೂವಲ್ಲಿ ನಿಂತು ದೇವರ ದರ್ಶನವನ್ನು ಭಕ್ತಾದಿಗಳು ಕೂಡ ಪಡೀತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಶೃಂಗಾರಗೊಂಡಿದೆ, ಹೇಗೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಸೊ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ಅವರು ಹೇಗೆಲ್ಲ ವೆಲ್ಕಮ್ ಮಾಡಬೇಕು, ಈ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರಲ್ಲ, ಅದೇ ರೀತಿಯಾಗಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿ ನಡೀತಾ ಇದೆ. ಕಳೆದ 1 ತಿಂಗಳಿಂದ ಪ್ಲಾನಿಂಗ್ ಇತ್ತು, ಕಳೆದ 1 ತಿಂಗಳಿಂದ ಹೀಗೆ ಹಬ್ಬವನ್ನು ಆಚರಣೆ ಮಾಡಬೇಕು, ಹೀಗೆ ಶೃಂಗಾರ ಇರಬೇಕು, ಹೀಗೆ ಒಂದು ಲೈಟಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂದರೆ ಲೈಟಿಂಗ್ ಆಗಿರ್ಬೋದು ಅಥವಾ ಬರುವಂಥ ಭಕ್ತಾದಿಗಳಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು, ಇದೆಲ್ಲವನ್ನು ಕಳೆದ 1 ತಿಂಗಳಿಂದ ಈ ಪ್ಲಾನನ್ನು ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಕಳೆದ 1 ತಿಂಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.